ವೆಲ್ಕಮ್ ಬ್ಯಾಕ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ಪೊಲೀಸರು ದರ್ಶನ್ ಫ್ಯಾನ್ಸ್ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ಅನ್ನ ಬಂಧಿಸಲಾಗಿದೆ. ಅದೇ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬಂದು ಫ್ಯಾನ್ಸ್ ಕೂಡ ಹೈಡ್ರಾಮಾ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಫ್ಯಾನ್ಸ್ ದೌಡಾಯಿಸಿದ್ದು, ಅಭಿಮಾನಿಗಳನ್ನು ಚದರಿಸಲು ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಯಿತು. ಏನು ಸ್ಥಳ ಮಹಜರು ಪ್ರಕ್ರಿಯೆಗೂ ಮುನ್ನ ನಡೆದಂತಹ ಹೈಡ್ರಾಮಾ ಇದು. ಸ್ಥಳ ಮಹಜರು ನಡೆಸೋದಕ್ಕೆ ಕರ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೂ ಮುನ್ನ ಒಂದಷ್ಟು ಸಂಖ್ಯೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಸೇರಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅಭಿಮಾನಿಗಳು, ಏನು ದರ್ಶನ್ ಅಭಿಮಾನಿಗಳು ಬಂದಿದ್ರು, ಅವರೆಲ್ಲರನ್ನ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಆದರೆ ಯಾವುದೇ ಅಭಿಮಾನಿಗಳು ಕೂಡ ಅಲ್ಲಿಂದ ತೆರಳೋದಕ್ಕೆ ಮುಂದಾಗಿರಲಿಲ್ಲ. ಹೀಗಾಗಿ ಕೊನೆಗೆ ಅವ್ರನ್ನೆಲ್ಲ ಕೂಡ ಚದರಿಸೋದಕ್ಕೆ, ಅವ್ರನ್ನೆಲ್ಲ ಕೂಡ ಅಲ್ಲಿಂದ ಕಳಿಸೋದಕ್ಕೆ ಲಾಠಿ ಚಾರ್ಜನ್ನು ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಬಂತು. ಮಾತಿಗೆ ಬಗ್ಲಿಲ್ಲ ಅಂತಂದ್ರೆ ದಂಡಂ ದಶಗುಣಂ, ಚಾಟಿ ಏಟ್ ಬಿದ್ರೆ ಮಾತು ಕೇಳ್ತಾರೆ. ಹಾಗಾಗಿ ಅಲ್ಲಿ ಪೊಲೀಸರು ತಮ್ಮ ತನಿಖೆಗೆ ಅಡ್ಡಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರೆಲ್ಲರನ್ನ ಕೂಡ ಚದರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದು ಏನು, ನೀವು ದೃಶ್ಯಗಳನ್ನು ನೋಡಿದ್ರೆ ಇದು ಅನ್ನಪೂರ್ಣೇಶ್ವರಿ ಠಾಣೆಯ ಮುಂಭಾಗದಲ್ಲಿ ನಡೆದಂತಹ ಹೈಡ್ರಾಮಾ. ಏನು ನಟ ದರ್ಶನ್ ಅವರ ಅಭಿಮಾನಿಗಳು ಇದೀಗ ಠಾಣೆಯ ಮುಂದೆ ಜಮಾಯಿಸಿ ಪೊಲೀಸರ ಏನು ಕಾರ್ಯಾಚರಣೆಗೆ ಅಡ್ಡಿ ಆಗ್ತಾ ಇದ್ರು. ಪೊಲೀಸರು ಅವ್ರನ್ನೆಲ್ಲ ಹೋಗಿ ಅಂತ ಹೇಳಿದ್ರು ಕೂಡ ಯಾರು ಹೋಗಿರ್ಲಿಲ್ಲ. ಎಲ್ಲ ಫ್ಯಾನ್ಸ್ ಹಂಗೆ ಮಾಡಿಲ್ಲ, ತುಂಬಾ ಜನ ಕಾದ್ ನೋಡ್ತಾ ಇದ್ದಾರೆ ಏನಾಗುತ್ತೆ ನೋಡೋಣ, ಕಾನೂನು ಪ್ರಕ್ರಿಯೆ ಏನಿದೆ ಅದಾಗ್ಲಿ, ನಾವ್ಯಾರು ಕೂಡ ಅಡ್ಡಿಪಡಿಸೋದು ಬೇಡ, ಹಂಗೆಲ್ಲ ಹೋಗಬಾರ್ದು ಅಂತ. ಕೆಲವ್ರು ಇರ್ತಾರಲ್ಲ, ಇನ್ನು ಕೆಲವರು ಬೇಕಂತಲೇ ಗಲಾಟೆ ಮಾಡೋದು, ಹೋಗಿ ಅಲ್ಲಿ ಘೋಷಣೆ ಕೂಗೋದು, ಅಡ್ಡಿಪಡಿಸೋದು, ಇದೆಲ್ಲ ಕೂಡ ಆಗ್ತಾ ಇದೆ. ಹೀಗಾಗಿ ಕೆಲವರನ್ನು ಕೆಲವೇ ಕೆಲವು ಕಿಡಿಗೇಡಿ ಕೃತ್ಯಗಳನ್ನು ಮಾಡೋಕ್ಕೆ ಬಂದಿರುವಂಥ ಕಿಡಿಗೇಡಿಗಳನ್ನು ಮಾತ್ರ ಈಗ ಪೊಲೀಸರಲ್ಲಿ ಲಾಠಿ ಚಾರ್ಜ್ ಮಾಡುವ ಮೂಲಕ ಚದರಿಸಿದ್ದಾರೆ. ಎಲ್ಲ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ ದರ್ಶನ್ಗೆ, ಹಾಗಂತ ಎಲ್ಲ ಅಭಿಮಾನಿಗಳು ಈ ರೀತಿ ಮಾಡಿಲ್ಲ. ಕೆಲವರಲ್ಲಿ ಸ್ಪಾಟಲ್ಲಿ ಈ ರೀತಿಯಾಗಿ ವರ್ತಿಸಿರೋದ್ರಿಂದ ಪೊಲೀಸರು ಈಗ ಅವರಿಗೆ ಕಜ್ಜಾಯ ತಿನ್ನಿಸಿ ಕಳಿಸಿದ್ದಾರೆ.